ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಸರ್ ಬಿಂಗಾ ಸಾಹೇಬ್ರ ಮಗಳು ಋಣಾಲಿನಿ ಅವರು ಬಂದಿದ್ದಾರೆ ಹೌದಾ ಕಳಿಸಿ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೃಣಾಲಿನಿ ಬಾಮ್ಮ ಬಾ ಕೂತ್ಕೋ ಬಾ ಥ್ಯಾಂಕ್ ಯು ಸರ್ ಸಿದ್ಧಾಂತ್ ಹಾಪ ನೋಡು ಯಾರು ಬಂದಿದ್ದಾರೆ ಹಾ ಬಂದೆ ಓ ಮೃಣಾಲಿನಿ ಹಾಯ್ ಹಾಯ್ ಸಿದ್ಧಾಂತ್ ರಂಗಣ್ಣ ಅವರೇ ಮೂರು ಟೀ ತಗೊಂಡು ಬನ್ನಿ ಸರ್ ಆಂಟಿ ಅಲ್ಲಿ ಕಾಣಿಸ್ತಾ ಇಲ್ಲ ಅವಳಿಗೆ ದೇವರು ಅಂದ್ರೆ ಸ್ವಲ್ಪ ಭಕ್ತಿ ಜಾಸ್ತಿ ದೇವಸ್ಥಾನಕ್ಕೆ ಹೋಗಿದೆ ಆನಂದರಾಜ್ ಅವ್ರ ಫೋನ್ ನೀವು ಮಾತಾಡ್ತಾರೆ ನಾನು ಬಂದೆ ಸರ್ ನಮಸ್ಕಾರ ಹಾಂ ಮೃಣಾಲಿನಿ ಅವರೇ ನಿಮಗೊಂದು ಗುಡ್ ನ್ಯೂಸ್ ಏನದು ಇವತ್ತೊಂದು ಸೈನ್ಸ್ ಮ್ಯಾಗಜಿನ್ ರಿಪೋರ್ಟರ್ ನಮ್ಮ ಆಫೀಸಿಗೆ ಬಂದಿದ್ರು ತುಂಬ ಫೇಮಸ್ ಮ್ಯಾಗಜಿನ್ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ರು ಓ ಕಂಗ್ರಾಟ್ಸ್ ಥ್ಯಾಂಕ್ ಯು ಬಟ್ ನೀವು ಅದನ್ನ ಗುಡ್ ನ್ಯೂಸ್ ಅನ್ಕೊಂಡ್ರಾ ಅದಲ್ಲ ಗುಡ್ ನ್ಯೂಸ್ ಮತ್ತೆ ಟೀ ತಗೊಳ್ಳಿ ಆ ರಿಪೋರ್ಟರ್ ಜೊತೆ ಮಾತಾಡ್ತಾ ನಿಮ್ಮ ಇನ್ನೋವೇಷನ್ ಬಗ್ಗೆ ಒಂದು ರೆಫರೆನ್ಸ್ ಬಂತು ಆಗ ನಿಮ್ಮ ಇನ್ನೋವೇಷನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಅದಕ್ಕೆ ಅವರು ತುಂಬಾ ಇಂಪ್ರೆಸ್ ಆದರು ಈ ಇನ್ನೋವೇಷನ್ನ ಮಾಡಿದವ್ರು ಯಾರು ಅಂದರು ಆಗ ನಿಮ್ಮ ಹೆಸರು ಹೇಳಿದೆ ಅದಕ್ಕೆ ಅವ್ರು ಏನಂದ್ರು ಗೊತ್ತಾ ಏನು ಆ ಸೈಂಟಿಸ್ಟ್ನ ನಮಗೆ ಮೀಟ್ ಮಾಡಿಸಿ ನಮ್ಮದೇ ಒಂದು ಪಬ್ಲಿಷಿಂಗ್ ಹೌಸ್ ಇದೆ ಅವ್ರ ರಿಸರ್ಚ್ನ ನಾವೊಂದು ಬುಕ್ಕಾಗಿ ಪಬ್ಲಿಷ್ ಮಾಡ್ತೀವಿ ಇದರಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಮ್ಯಾಗ್ಝಿನಲ್ಲಿ ಅವ್ರದ್ದೊಂದು ಇಂಟರ್ವ್ಯೂ ಸಹ ಮಾಡ್ತೀವಿ ಅಂದರು ಅವ್ರು ಹಾಗೆ ಹೇಳಿದ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಅವ್ರು ಕೇಳ್ಕೊಂಡು ಬಂದು ಹೇಳ್ತೀನಿ ಅಂದೆ ಈ ನ್ಯೂಸನ್ನು ಮೊದಲು ನಿಮ್ಗೆ ಹೇಳಬೇಕು ಅಂತಲೇ ಮನೆಗೆ ಬರೋದಕ್ಕೆ ಹೇಳಿದೆ ಸೊ ಅವ್ರಿಗೇನು ಹೇಳಿ ಮೃಣಾಲಿನಿ ಬೇಡ ಬೇಡವಾ ಹೌದು ನನ್ನ ಇಂಟರ್ವ್ಯೂನಾಗಲಿ ರಿಸರ್ಚ್ನಾಗಲಿ ಹಾಗೆ ಬುಕ್ಕಾಗಿ ಪ್ರಿಂಟ್ ಮಾಡಿಸೋದು ಬೇಡ ಅದೇ ಯಾಕೆ ಯಾಕಂದರೆ ನನ್ನ ಇನ್ನೋವೇಷನ್ನಿಂದಾಗಿ ಈಗಾಗಲೇ ನನ್ನನ್ನು ಜನ ಗುರುತಿಸೋಕೆ ಶುರು ಮಾಡಿದ್ದಾರೆ ತುಂಬ ಜನ ಎನ್ಕರೇಜ್ ಕೂಡ ಮಾಡ್ತಾರೆ ನಿಮ್ಮ ಹಾಗೆ ಈಗ ನನ್ನ ರಿಸರ್ಚ್ನ ಬುಕ್ ಪ್ರಿಂಟ್ ಆದರೆ ಇನ್ನಷ್ಟು ಜನ ನನ್ನನ್ನು ಗುರುತಿಸೋಕೆ ಶುರು ಮಾಡ್ತಾರೆ ಆದರೆ ಈಗ ಬಂದಿರೋ ಪರಿಸ್ಥಿತಿಲಿ ನನ್ನ ಕರಿಯರೇ ಮುಗ್ದೋಗುತ್ತೆ ಅನ್ನಿಸ್ತಾ ಇದೆ ನಾನೀಗ ಆ ಬುಕ್ ಪ್ರಿಂಟ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟರೆ ನನಗೆ ಇನ್ನೂ ಏನಾದರೂ ಸಾಧಿಸ್ಬೇಕು ಅನ್ನೋ ಉತ್ಸಾಹ ಬರುತ್ತೆ ಆದರೆ ನನಗೀಗ ಸಾಧಿಸೋ ಕಾಲಾವಕಾಶ ಆಗಲಿ ಆಪರ್ಚುನಿಟಿ ಆಗಲಿ ಸಿಗೋದಿಲ್ಲ ಅದಕ್ಕೆ ಆ ಬುಕ್ ಪ್ರಿಂಟ್ ಆಗೋದು ಬೇಡ ಆಯಿತು ನೀವು ಇಂಟರ್ವ್ಯೂ ಕೊಡೋದು ಬೇಡ ಆ ಬುಕ್ಕು ಪ್ರಿಂಟ್ ಆಗೋದು ಬೇಡ ಆದರೆ ಇವತ್ತು ನೀವು ಹೀಗೆ ಡಿಪ್ರೆಸ್ಡ್ ಆಗಿ ಮಾತಾಡ್ತಿದ್ದೀರಲ್ಲ ಯಾಕೆ ಸಿದ್ಧಾಂತ್ ನನಗೆ ಮದುವೆ ಗೊತ್ತಾಗಿದೆ ಏನು ಮದುವೆ ಗೊತ್ತಾಯ್ತಾ ದಟ್ಸ್ ವಂಡರ್ಫುಲ್ ಕಂಗ್ರ್ಯಾಚುಲೇಷನ್ಸ್ ಯಾರು ಹುಡುಗ ಭುವನ್ ದಾಸ್ ಶಿವದಾಸ್ ಅವ್ರ ಮಗ ಶಿವದಾಸ್ ಅಂದರೆ ಹೈಕಮಾಂಡ್ ಮೆಂಬರ್ ಅಲ್ವಾ ಹೌದು ಒಂದ್ಸಾರಿ ಶಿವದಾಸ್ ಸರ್ ಮತ್ತು ಭುವನ್ ದಾಸ್ ಅವರು ನಮ್ಮ ತಂದೆಯವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ರು ಅವ್ರ ಮಾತಲ್ಲಿ ಒಳ್ಳೆಯವ್ರು ಹಾಗೆ ಕಾಣ್ತಿದ್ರು ಸ್ಮಾರ್ಟಾಗೂ ಇದ್ದಾರೆ ಅಲ್ಲ ಮೃಣಾಲಿನಿ ಅವರೇ ಭುವನ್ ದಾಸ್ ಅವ್ರ ಜೊತೆಗೆ ನಿಮ್ಮ ಮದುವೆ ಗೊತ್ತಾಗಿದೆ ಆದರೆ ನಿಮ್ಮ ಮುಖದಲ್ಲಿ ಆ ಸಂತೋಷನೇ ಕಾಣ್ತಾ ಇಲ್ಲ ಡಿಪ್ರೆಸ್ಡ್ ಆಗಿ ಬೇರೆ ಮಾತಾಡ್ತಾ ಇದ್ದೀರಾ ನನಗೆ ಈ ಮದುವೆ ಇಷ್ಟ ಇಲ್ಲ ನಮ್ಮ ತಂದೆ ತಾಯಿಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮದುವೆನ ಒಪ್ಕೊಂಡಿದ್ದೀನಿ ಅಲ್ಲ ನಿಮ್ಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿಗೆ ಹೇಳಬೇಕಾಗಿತ್ತು ಹೇಳ್ದೆ ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಮಧ್ಯೆ ಆಬ್ಲಿಗೇಷನ್ ಇದೆ ಅದಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೋಬೇಕಾಯ್ತು ಆದರೆ ಆ ಆಬ್ಲಿಗೇಷನ್ ಏನು ಅಂತ ಕೇಳಬೇಡಿ ಇಲ್ಲ ಕೇಳಲ್ಲ ಆದರೆ ಈ ಮದುವೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅಂತ ಕಾರಣ ತಿಳ್ಕೊಬೋದಾ ಇಫ್ ಯು ಡೋಂಟ್ ಮೈಂಡ್
ಭುವನ್ ದಾಸ್ ಅವ್ರು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಭುವನ್ ದಾಸ್ ಜೊತೆ ನಾನು ಮಾತಾಡಿದ್ದೀನಿ, ಅವ್ರು ಒಳ್ಳೆಯವರೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಥಿಂಕಿಂಗ್, ನಮ್ಮ ವೇವ್ ಲೆಂತ್, ನಮ್ಮ ಐಡಿಯಾಲಜಿ ಯಾವುದೋ ಮ್ಯಾಚೇ ಆಗಲ್ಲ. ನಾನು ಸೈಂಟಿಸ್ಟು, ಅವರು ಪೊಲಿಟಿಷಿಯನ್, ನಮ್ಮಿಬ್ಬರು ಪ್ರೊಫೆಷನ್ ಬೇರೆ ಬೇರೆ. ನಮ್ಮಲ್ಲಿ ಹೊಂದಾಣಿಕೆ ಆಗುವಂಥ ಯಾವುದೇ ಗುಣಗಳು ಇಲ್ಲ. ಹೇಗಿದ್ಮೇಲೆ ನಾವು ಮದುವೆ ಆದಮೇಲೆ ಸುಖವಾಗಿರ್ತೀವ? ಹಾಗೆ ಯಾಕೆ ಅನ್ಕೋತೀರ? ಎಷ್ಟೋ ಕಪಲ್ಸು ಹಾಗೆ ಇರೋದು, ಅವರಲ್ಲಿ ಯಾವುದೇ ಗುಣಗಳಲ್ಲೂ ಹೊಂದಾಣಿಕೆ ಇರೋದಿಲ್ಲ, ಆದರೂ ಮದುವೆ ಆಗಿರ್ತಾರೆ. ಸುಖವಾಗಿರಲ್ಲ ಅಂತ ಅಲ್ಲ, ಸುಖವಾಗೇ ಇರ್ತಾರೆ. ನಮ್ಮ ತಂದೆ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಪೊಲೀಸ್ ಕಮಿಷನರು, ಅವ್ರ ಹೆಂಡತಿ ಲಾಯರು. ಅವರಿಬ್ಬರು ಮೊನ್ನೆ 25 ವರ್ಷದ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡಿಕೊಂಡ್ರು. ಅವರಿಬ್ಬರಲ್ಲೂ ಅಷ್ಟೇ, ಹೊಂದಾಣಿಕೆ ಆಗುವಂಥದ್ದು ಯಾವ ಗುಣಗಳೂ ಇಲ್ಲ, ಆದರೆ ಇವತ್ತಿಗೂ ಸಂತೋಷವಾಗಿದ್ದಾರೆ. ಅವರಿಬ್ರಿಗೂ ಒಬ್ರನ್ನೊಬ್ರು ಕಂಡ್ರೆ ರೆಸ್ಪೆಕ್ಟ್ ಇದೆ, ಅವ್ರನ್ನ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ. ಯಾರಿಗೆ ಗೊತ್ತು, ನಾಳೆ ನೀವಿಬ್ರು ಮದುವೆ ಆದಮೇಲೂ ಹಾಗೆ ಇರ್ಬೋದು. ಆದರೆ ನಾನು ಮದುವೆ ಬೇಡ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ಇನ್ನೊಂದು ಕಾರಣನ? ಏನದು? ಮದುವೆ ಆಗೋಕ್ಕೆ ನಾನು ಇನ್ನೂ ಮೆಂಟಲಿ ಪ್ರಿಪೇರ್ ಆಗಿಲ್ಲ. ನಾನು ಈಗ ತಾನೇ ಸ್ಟಡೀಸ್ ಮುಗಿಸಿದ್ದೀನಿ, ನಾನಿನ್ನೂ ರಿಸರ್ಚ್ ಮಾಡಬೇಕು. ನಾನು ತುಂಬಾ ಕರಿಯರ್ ಮೈಂಡೆಡ್, ಹಾಗಂತ ನಾನು ಮದುವೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗ್ತೀನಿ, ಆದರೆ ಈಗಲ್ಲ. ನಾನು ಮದುವೆ ಆದರೆ ನನ್ನ ಕರಿಯರ್ಗೆ ಫುಲ್ ಸ್ಟಾಪ್ ಹಾಕಬೇಕಾಗತ್ತೆ. ನೀವು ಮದುವೆ ಆದ ತಕ್ಷಣ ನಿಮ್ಮ ಕರಿಯರ್ಗೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳ್ದವ್ರು ಯಾರು? ಇನ್ನೇನು ಸಿದ್ಧಾಂತ್, ಮದುವೆ ಆದಮೇಲೆ ನನ್ನ ಜವಾಬ್ದಾರಿಗಳು ಹೆಚ್ಚುತ್ತೆ, ಆಗ ನಾನು ರಿಸರ್ಚ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದೂ ಅಲ್ಲದೆ ಭುವನ್ ದಾಸ್ಗೆ ಮತ್ತು ಅವ್ರ ಮನೆಯವ್ರಿಗೆ ನನ್ನ ರಿಸರ್ಚ್ ಬಗ್ಗೆ ಇಷ್ಟ ಆಗಬೇಕಲ್ಲ. ಭುವನ್ ದಾಸ್ ಮನೆಯವರು ನೀವು ಮದುವೆ ಆದಮೇಲೆ ರಿಸರ್ಚ್ ಕಂಟಿನ್ಯೂ ಮಾಡಬಾರ್ದು ಅಂತ ಏನಾದರೂ ಹೇಳಿದಾರ? ಇಲ್ಲ, ಹಾಗೇನಿಲ್ಲ. ಮತ್ತೆ ಅವ್ರು ಹಾಗೇನು ಹೇಳಿದೆ, ನೀವು ಹೇಗೆ ಕನ್ಕ್ಲೂಷನ್ ಬಂದ್ರಿ? ಮೃಣಾಲಿನಿ ಅವರೇ, ಈ ಮದುವೆ ಬೇಡ ಅಂತ ಹೇಳ್ತಿರೋದಕ್ಕೆ ಕಾರಣ ಬಂದು ಮದುವೆ ಆದಮೇಲೆ ನೀವು ನಿಮ್ಮ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಅಲ್ವಾ? ಹೌದು. ನೋಡಿ ಮೃಣಾಲಿನಿ ಅವರೇ, ನೀವು ಬುದ್ಧಿವಂತರು, ರೈತರಿಗೆ ಉಪಯೋಗ ಆಗೋ ಹಾಗೆ ಇನ್ನೋವೇಷನ್ ಮಾಡಿದ್ರೆ ಈ ವಿಷಯದ ಬಗ್ಗೆ ಭುವನ್ ದಾಸಿಗೆ ಖಂಡಿತವಾಗ್ಲೂ ಹೆಮ್ಮೆ ಇರುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಭುವನ್ ದಾಸ್ನ ನಾನು ಮೀಟ್ ಮಾಡಿದ್ದೀನಿ, ಅವರು ಒಳ್ಳೆಯವ್ರು ಹಾಗೆ ಕಾಣ್ತಾರೆ. ನೀವೊಂದು ಕೆಲಸ ಮಾಡಿ, ಅವ್ರ ಹತ್ರ ನಿಮ್ಮ ಕರಿಯರ್ ಮತ್ತು ಆ್ಯಂಬಿಷನ್ ಬಗ್ಗೆ ಮಾತಾಡಿ, ಅವ್ರು ನಿಮ್ಮ ಪ್ರಾಬ್ಲಮ್ನ ಖಂಡಿತ ಅರ್ಥ ಮಾಡ್ಕೋತಾರೆ. ಮದುವೆ ಆದಮೇಲೆ ನಿಮ್ಮ ರಿಸರ್ಚ್ಗೆ ಸಪೋರ್ಟ್ ಮಾಡ್ತಾರೆ, ನೋಡ್ತಾ ಇರಿ. ಆಯಿತು, ನಾನು ಮಾತಾಡಿ ನೋಡ್ತೀನಿ. ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶಾರದಾ, ಗಂಟೆ ಆಗಲೇ 9 ಆಯಿತು, ನೀವೇ ಈತ ಇನ್ನೂ ಬಂದಿಲ್ಲ, ಒಂದು ಫೋನ್ ಮಾಡಿ ನೋಡ್ತೀಯಾ? ನೀವು ಒಂದು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬನ್ನಿ. ಇತ್ತೀಚೆಗೆ ಯಾಕೋ ನಿಮಗೆ ಮರವು ಜಾಸ್ತಿ ಆಗ್ತಾ ಇದೆ. ಯಾಕೆ, ಏನಾಯ್ತೆ? ನಾನು ಇನ್ನೂ ಹೇಳಿ 10 ನಿಮಿಷ ಆಗಿಲ್ಲ, ಇವತ್ತು ನಿವೇದಿತ ಬರೋದು ಲೇಟ್ ಆಗುತ್ತೆ, ನೀವು ಚಿದಾನಂದ ಊಟಕ್ಕೆ ಹೇಳಿ ಅಂತ ಆಗಲೇ ಮರ್ತ್ಬಿಟ್ರಾ? ಹೌದಲ್ವಾ, ಕರೆಕ್ಟು, ಮರ್ತೇ ಹೋಗಿತ್ತು, ನೆನಪಾಯ್ತು ನೋಡು. ಓ, ಅವಳೇ ಬಂದ್ಲು ಅಂತ ಕಾಣುತ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಾನು ಸಂದೀಪ್ ಚಡಾನಿ, ಇವ್ರು ಈಶ್ವರ್ ನಾಯ್ಕ್. ನಮ್ಮ ಪರಿಚಯ ನಿಮ್ಗೆ ಇರಬೇಕಲ್ಲ? ಹಾಂ ಹಾಂ, ಇದೆ. ಒಳಗೆ ಬಂದು ಮಾತಾಡ್ಬೋದಾ? ಬನ್ನಿ ಬನ್ನಿ. ಥ್ಯಾಂಕ್ ಯು. ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು. ಹಲೋ ಚಿದಾನಂದ್. ಹಲೋ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಅಮ್ಮ, ನಿವೇದಿತ ಅವರಿದ್ದಾರಾ? ಸ್ವಲ್ಪ ಕರೀತೀರಾ? ಇಲ್ಲ, ನಿವೇದಿತ ಮನೇಲಿಲ್ಲ, ಅವಳಿನ್ನೂ ಆಫೀಸಿಂದ ಬಂದಿಲ್ಲ. ಹ್ಞೂ, ಎಷ್ಟೊತ್ತಾಗ್ಬೋದು ಅವ್ರು ಬರೋದು? ಇವತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದಾಳೆ. ಏನಾದರೂ ಕೆಲಸ ಇತ್ತಾ? ಕೆಲಸ ಇರೋದಕ್ಕೆ ಮೇಡಮ್ ಬಂದಿರೋದು. ಅದೇನು ವಿಷಯ ಅಂತ ನನ್ನ ಹತ್ರ ಹೇಳಿ ಹೋಗಿ, ನಾನು ನಿವೇದಿತಾಗ ಹೇಳ್ತೀನಿ. ಯಾಕೆ ಮೇಡಮ್, ಪೊಲೀಸವರು ಅಂದರೆ ಅಷ್ಟೊಂದು ಭಯನಾ? ನಮ್ಮನ್ನ ಕಳಿಸೋದ್ರಲ್ಲೇ ಇದ್ದೀರಾ?
ಸರಿ ಆಯ್ತು. ನಾವಿಲ್ಲಿಗೆ ಬಂದಿರೋದು ರಾಜಾನಂದ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರವಾಗಿ. ಕೊಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಡಿದ್ದಾಯ್ತಲ್ಲ, ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದು, ಚಾರ್ಜ್ ಶೀಟ್ ಹಾಕಿದ್ದು ಎಲ್ಲ ಇನ್ನೇನು ಉಳಿದಿದೆ ಸರ್? ಎಸ್ ಸರ್, ಈಗ ಒಂದು ಹೊಸ ಅಂಶ ಬೆಳಕಿಗೆ ಬಂದಿದೆ, ಅದಕ್ಕೆ ನಾವು ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತಾ ಇದ್ದೀವಿ. ಆ ವಿಚಾರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ನೋಡಿ ಮೇಡಮ್, ರಾಜಾನಂದ ಸ್ವಾಮಿ ಅವರು ಕೊಲೆ ಆದ ದಿನ ನಿರ್ಮಲಾ ಕೊಂಡಳ್ಳಿ ಅವರು ಮತ್ತೆ ನಿಮ್ಮ ಮಗಳು ನಿವೇದಿತಾ ಅವರು ತಲೆಮರೆಸ್ಕೊಂಡಿದ್ರು ಎರಡು ದಿನ. ಅವಳೇನು ತಲೆಮರೆಸ್ಕೊಂಡಿರ್ಲಿಲ್ಲ, ಅವರಿಬ್ರು ಹೇಮಗಿರಿಗೆ ಹೊರಟಿದ್ರು, ದಾರಿ ತಪ್ಪೋಯ್ತು, ಅದಕ್ಕೆ ಬರೋದು ಲೇಟ್ ಆಯ್ತು ಅಷ್ಟೆ. ಅವಳೇನು ತಲೆಮರೆಸ್ಕೊಳ್ಳೋ ಅಂತವಳಲ್ಲ, ಹಾಗೆಲ್ಲ ಹೇಳಬೇಡಿ ನೀವು. ಆಯ್ತು ಮೇಡಮ್, ಆಯ್ತು. ಆಮೇಲೆ ಎರಡು ದಿನ ಆದ್ಮೇಲೆ ಅವರು ಮನೆಗೆ ಬಂದ್ರು, ಹೌದಾ? ಹೌದು. ಅದಕ್ಕೇನೀಗ ಕೋಪ ಮಾಡ್ಕೋಬೇಡಿ ಮೇಡಮ್, ಸ್ವಲ್ಪ ತಾಳ್ಮೆ ಇರಲಿ. ಹಾಗೆ ಅವರು ಎರಡು ದಿನ ಕಳೆದ್ಮೇಲೆ ಮನೆಗೆ ಬಂದಾಗ ನಿಮ್ಮ ಮಗಳು ನಿವೇದಿತ ಅವರು ಒಂದು ಶಾಲ್ ಹೊತ್ಕೊಂಡಿದ್ರು, ಆ ಶಾಲ್ ಮೇಲೆ ರಕ್ತದ ಕಲೆ ಇತ್ತು ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಆ ಶಾಲ್ನ ಸ್ವಲ್ಪ ಕೊಡ್ತೀರಾ? ಅಮ್ಮ ಇದು ನೋಡು, ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ತುಂಬ ಚಳಿ ಆಯ್ತು, ಬ್ಯಾಂಕಿಂದ ತೆಗೆದು ಈ ಶಾಲ್ ಹೊದ್ಕೊಂಡೆ, ಆಗೇನು ಕಾಣಲಿಲ್ಲ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಕಲೆ ಶಾಲ್ ಮೇಲಿತ್ತು. ಇದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲಮ್ಮ. ಕೊಡಿದ್ದೀನ, ಯಾರಿಗೂ ಕಾಣಿಸ್ತಾ ಇರೋ ಬಚ್ಚಿಟ್ಬಿಡ್ತೀನಿ. ಇಲ್ಲ, ಅಂತ ಯಾವ ಶಾಲೂ ಇಲ್ವಲ್ಲ ಮೇಡಮ್. ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ, ಅವತ್ತು ನಿವೇದಿತ ಅವರು ಶಾಲ್ ಹೊತ್ಕೊಂಡಿದ್ರು, ಅದ್ರ ಮೇಲೆ ರಕ್ತದ ಕಲೆ ಇತ್ತು ಅಂತ. ನಿವೇದಿತ ಅವರು ಶಾಲ್ ಹೊತ್ಕೊಂಡಿದ್ದನ್ನ ನೋಡಿದಂತ ಎರಡು ಮೂರು ಸಾಕ್ಷಿಗಳು ಇದ್ದಾರೆ. ಕರ್ಸ್ಲ ಅವರನ್ನ. ಏನ್ ಸರ್ ನಿಮ್ಮ ಮಾತಿನ ಅರ್ಥ? ನಾವು ಸುಳ್ಳು ಹೇಳ್ತಾ ಇದೀವಿ ಅಂತನ? ನೀವು ಚಾರ್ಜ್ ಶೀಟ್ ಹಾಕಕ್ಕಿಂತ ಮುಂಚೆ ಇನ್ವೆಸ್ಟಿಗೇಷನ್ ಬಂದಿದ್ರಲ್ಲ, ಆಗ್ಲೇ ಇದನ್ನೆಲ್ಲ ಕೇಳಬೇಕಾಗಿತ್ತು, ಈಗ ಕೇಳ್ತಾ ಇದ್ದೀರಾ? ಆಗಿಲ್ದೇ ಇದ್ದಿದ್ದ ಸಾಕ್ಷಿಗಳು ಇವಾಗ ಹುಟ್ಕೊಂಡ್ಬಿಟ್ರಾ? ನಾವು ನಿಮ್ಮನ್ನ ಕೇಳ್ತಿಲ್ಲ ಮಿಸ್ಟರ್ ಚಿದಾನಂದ್. ಒಂದು ಹೊಸ ಅಂಶ ಬೆಳಕಿಗೆ ಬಂದಿದೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಮತ್ತೆ ಹೊಸ ತನಿಖೆ ಮಾಡಬೇಕು ಮಾಡಬಾರ್ದು ಅಂತ ನಿರ್ಧಾರ ಮಾಡೋದು ನೀವಲ್ಲ, ನ್ಯಾಯಾಲಯ. ನೀವು ಎಸ್ ಐ ಆಗಿದ್ದಾಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಓದಿರಬೇಕಲ್ವಾ? ಅದರಲ್ಲಿ ಸೆಕ್ಷನ್ 173 ಸಬ್ಸೆಕ್ಷನ್ 8 ಪ್ರಕಾರ ಹೊಸ ಅಂಶ ಬೆಳಕಿಗೆ ಬಂದರೆ ಮತ್ತೆ ತನಿಖೆ ಮಾಡಿ ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕೋ ಅವಕಾಶ ಇದೆ. ನೀವೇನಾದರೂ ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡ ಬಂದರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕಾಗತ್ತೆ. ಏನು ಸರ್ ಹೀಗೆ ಮಾತಾಡ್ತಿದ್ದೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೋಡಿ ಮಾ, ಇದೊಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರ. ನೀವೇನಾದರೂ ಎವಿಡೆನ್ಸ್ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಮೇಲೂ ಕ್ರಮ ತಗೋಬೇಕಾಗತ್ತೆ. ಏನು ಸರ್ ಬಿಟ್ಟರೆ ಮಾತಾಡ್ತಾನೆ ಹೋಗ್ತೀರಾ? ನಿವೇದಿತ ಅವತ್ತು ಯಾವ ಶಾಲೂನು ಹೊತ್ಕೊಂಡು ಬಂದಿರಲಿಲ್ಲ. ನಾ ಹೇಳ್ತಾನೆ ಇದ್ದೀನಿ, ನೀವು ನಂಬ್ತಾನೆ ಇಲ್ವಲ್ಲ, ಕೇಳಿದ್ದೆ ಕೇಳ್ತಾ ಇದ್ದೀರಾ? ನೀವು ಹೀಗೆ ಮಾತಾಡ್ತಿದ್ರೆ ನಾನು ಈಗಲೇ ಉಪಮುಖ್ಯಮಂತ್ರಿ ದೇವಾನಂದ ಸ್ವಾಮಿ ಅವ್ರಿಗೆ ಫೋನ್ ಮಾಡಬೇಕಾಗತ್ತೆ, ಪೊಲೀಸ್ನವರು ಇಷ್ಟು ರಾತ್ರಿಲಿ ಬಂದು ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ. ಆಗ ಅವರೇ ನಿಮ್ಮ ಮೇಲೆ ಏನು ಕ್ರಮ ತಗೋಬೇಕೋ ತಗೋತಾರೆ. ಮೇಡಮ್ ನೋಡಿ, ಮೇಡಮ್ ವಿಶ್ವನಾಯ್ಕ ಬೇಡ ಬಿಡಿ ಮೇಡಮ್, ನೀವಿಲ್ಲ ಅಂತ ಹೇಳಿದ್ಮೇಲೆ ನಾವು ಇನ್ನೇನು ಮಾಡೋದಕ್ಕಾಗತ್ತೆ? ವಿ ಆರ್ ಸಾರಿ ಮೇಡಮ್, ನಾವಿನ್ನು ಬರ್ತೀವಿ. ಓ, ಅವಳೇ ಬಂದ್ಲು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ. ನಮಸ್ಕಾರ ಈಶ್ವರ ನಾಯ್ಕರೇ. ಏನು ನೀವಿಬ್ರು ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ನಿಮ್ಮನ್ನು ನೋಡಬೇಕು ಅಂತಾನೆ ಬಂದಿದ್ದೀವಿ ಮೇಡಮ್. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು.
ಹೇಳಿ, ಏನು ವಿಷಯ? ರಾಜಾನಂದ ಸ್ವಾಮಿ ಅವ್ರ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಆ ವಿಚಾರ ಮಾತಾಡಬೇಕು ಅಂತಾನೆ ಬಂದಿದ್ವಿ. ಏನದು? ನೀವು ರಾಜಾನಂದ ಸ್ವಾಮಿ ಅವರು ಬಾಂಬ್ ಬ್ಲಾಸ್ಟಲ್ಲಿ ಕೊಲೆಯಾದ ದಿವಸದಿಂದ ಎರಡು ದಿವಸ ನಾಪತ್ತೆ ಆಗಿದ್ರಿ. ನೀವು ಮನೆಗೆ ಬಂದಾಗ ಒಂದು ಶಾಲು ಹೊತ್ಕೊಂಡಿದ್ರಿ. ಆ ಶಾಲು ಮೇಲೆ ರಕ್ತದ ಕಲೆಗಳಿತ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದು ನಿಜನಾ? ನಿಮ್ಮ ಹತ್ರ ಆ ಶಾಲು ಇದೆಯಾ? ಹೌದು ಸರ್, ನಿಜ, ನನ್ನ ಹತ್ರ ಆ ಶಾಲು ಇದೆ. ಮತ್ತು ನಿಮ್ಮ ತಾಯಿಯವರು ಅವತ್ತು ನೀವು ಯಾವುದೇ ಶಾಲು ಹಾಕಿರಲಿಲ್ಲ ಅಂತ ಹೇಳಿದ್ರು? ಇಲ್ಲ, ಅವರು ಅವತ್ತು ಗಮನಿಸಲಿಲ್ಲ ಅಂತ ಕಾಣಿಸುತ್ತೆ. ನನ್ನ ಹತ್ರ ಆ ಶಾಲು ಇದೆ, ತಂದ್ಕೊಡ್ತೀರಾ ಪ್ಲೀಸ್? ಒಂದು ನಿಮಿಷ. ಅಮ್ಮ ಬಾ, ನನ್ನ ಜೊತೆ ಬಾ ಅಮ್ಮ. ಈಗೇನು ಹೇಳ್ತೀರಿ ಚಿದಾನಂತ್? ನೋಡಿ, ನೀವು ಈ ರೀತಿ ತನಿಖೆಗೆ ಅಡ್ಡ ಬರೋ ಥರ ಕೆಲಸ ಮಾಡಬೇಡಿ. ಅಮ್ಮ ಅಷ್ಟು ನಿಂಗೆ, ನಾನು ಅವ್ರ ಹತ್ರ ನಮ್ಮನೇಲಿ ಆ ಥರ ಶಾಲೆ ಯಾವುದು ಇಲ್ಲ ಅಂತ ಹೇಳಿ ಅವ್ರು ನಂಬಿಸಿ ಸಾಗಾಗ್ತಾ ಇದ್ದೆ. ಅಷ್ಟರೊಳಗೆ ನೀವು ಬಂದ್ಬಿಟ್ಟು ಶಾಲೆ ಇದೆ ಅಂತ ಹೇಳಿಬಿಟ್ಟಿದ್ಯಾ. ಅಮ್ಮ ಹುಚ್ಚಿಡ್ದಿದೆ ನಿನಗೆ? ಆ ಶಾಲು ಮುಖ್ಯಮಂತ್ರಿಗಳ ಕೊಲೆಗೆ ಸಂಬಂಧಪಟ್ಟಿದ್ದು. ಪೊಲೀಸ್ನವ್ರು ಬಂದು ಶಾಲು ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೀ ಸುಮ್ಮನೆ ಏನನ್ನೋ ಮಾತಾಡಬೇಡ, ಆ ಶಾಲು ತೆಕ್ಕೊಡು. ಅವತ್ತು ನೀನೇ ತಾನೇ ತೆಗೆದಿಟ್ಟಿದ್ದು. ಅಲ್ಲ ಕಣೆ, ಅಮ್ಮ ಜಾಸ್ತಿ ಮಾತಾಡಬೇಡ. ಅವ್ರು ಕಾಯ್ತಾ ಇದ್ದಾರೆ, ಶಾಲು ತೆಕ್ಕೊಡು. ಜಾಗಬಿಡು. ಯೋಚನೆ ಮಾಡೆ, ಕೊಡಮ್ಮ ನೀನು. ಇದೆ ಅಲ್ವಾ ಶಾಲು? ಹೌದು. ಇದು ನಿಮ್ದೇನಾ ಶಾಲು? ಹೌದು. ಈ ಶಾಲಿನ ಮೇಲೆ ರಕ್ತದ ಕಲೆ ಹೇಗಾಯಿತು ಅಂತ ಸ್ವಲ್ಪ ವಿವರಿಸ್ತೀರಾ? ಈ ಶಾಲಿನ ಮೇಲೆ ರಕ್ತದ ಕಲೆ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ. ನೆನಪಿಸ್ಕೊಳ್ಳಿ ಮೇಡಮ್, ಇದು ನಿಮ್ಮ ಶಾಲು ಅಂತ ಹೇಳ್ತೀರಾ. ನಿಮ್ಮ ಶಾಲ ಮೇಲೆ ಹೇಗೆ ರಕ್ತದ ಕಲೆ ಆಯಿತು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ. ಮಿಸ್ಟರ್ ಚಡಾನಿ ಅವರೇ, ನಾನೇನೋ ಮುಚ್ಚಿಡ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ನಾ ಹಾಗೇನಾದರೂ ಮುಚ್ಚಿಡೋ ಹಾಗಿದ್ದಿದ್ರೆ ಈ ಶಾಲ್ನು ನಿಮಗೆ ತಂದ್ಕೊಡ್ತಾ ಇರಲಿಲ್ಲ ಅಲ್ಲ? ಸಾರಿ ಮೇಡಮ್. ಓಕೆ, ನಾವು ಈ ಶಾಲ್ನ ತೊಗೊಂಡು ಹೋಗಿ ನ್ಯಾಯಾಲಯ ಕೊಡಬೇಕಾಗತ್ತೆ, ಅದಕ್ಕೆ ಇದನ್ನು ಸೀಸ್ ಮಾಡ್ತೀವಿ. ಓಕೆ. ನಿವೇದಿತಾ ಬಾಯಿಲಿ. ಏನಮ್ಮ ಬಾಯಿಲಿ? ನೀವು ಸ್ವಲ್ಪ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಈಶ್ವನಾಯ್ಕ್ ಸರ್, ಇದನ್ನ ಸೀಸ್ ಮಾಡೋದಕ್ಕೆ ಮರ್ಜರ್ ಮಾಡಿಸಿ. ಚಿಕ್ಕಣ್ಣ, ಇದನ್ನ ಮಾರ್ಜರ್ ಮಾಡೋಕೆ ಇಬ್ಬರು ಸಾಕ್ಷಿಗಳನ್ನು ಕರ್ಕೊಂಬಾ. ನೋಡಿ ಇವಳು ಮಾಡಿರೋ ಕೆಲಸನ. ಇವಳು ಬರೋಕ್ಕೆ ಮುಂಚೆ ಆ ಶಾಲು ನಮ್ಮನೇಲಿ ಇಲ್ಲ ಅಂತ ಹೇಳಿ ಅವ್ರನ್ನ ದಮಸಿ ಕಳಿಸ್ತಿದ್ದ ತಾನೆ. ದೊಡ್ಡದಾಗಿ ಇವಳು ಬಂದ್ಬಿಟ್ಟು ನಮ್ಮನೆಯಲ್ಲಿ ಆ ಶಾಲು ಇದೆ ಅಂಥೇಳಿ ಅವ್ರಿಗೆ ಕೊಟ್ಬಿಟ್ಟಿದ್ದಾಳೆ. ಹೀಗಾದ್ರೆ ಮಹಜರ್ ಮಾಡ್ತಿದ್ದಾರೆ ಕಣೆ. ನಾಳೆ ಇದರಿಂದ ನಿನಗೆ ತೊಂದರೆ ಆಗುತ್ತೆ. ಪ್ರಜ್ಞೆ ಬೇಡವಾ ನಿನಗೆ? ಅಮ್ಮ
ನೋಡು, ಹಾಗೆಲ್ಲ ಏನೂ ಆಗೋದಿಲ್ಲ. ನಾವು ಸತ್ಯದ ವಿಚಾರಗಳನ್ನ ಮುಚ್ಚಿಡಬಾರ್ದು ಅಷ್ಟೇ. ಓ ರಾಮ, ಸತ್ಯನಂತೆ ಸತ್ಯ. ನೋಡು, ಮೊದಲು ನಿನ್ನ ಗಂಡ ದೇವಾನಂದ ಸ್ವಾಮಿಯವ್ರಿಗೆ ಫೋನ್ ಮಾಡಿ ಹೀಗೀಗಾಗಿದೆ ಅಂತ ಹೇಳವ್ರಿಗೆ. ಇಲ್ಲಮ್ಮ, ನಾನು ಅವ್ರಿಗೆ ಫೋನ್ ಮಾಡೋದಿಲ್ಲ. ಅವ್ರಿಗೆ ಈ ವಿಷಯನ ತಿಳಿಸೋ ಅವಶ್ಯಕತೆ ಇಲ್ಲ. ಹಠ ಮಾಡಬೇಡ್ವೆ, ನಾ ಹೇಳಿದ ಮತ್ತೆ ಕೇಳು. ಶಾರದಾ ಬಿಡು, ಯಾಕೆ ಕೋಡಿ ಸುಮ್ಮನೆ ಬಲವಂತ ಮಾಡ್ತೀಯ? ನಿವೇದಿತ ಮಾಡಿದ್ದು ಸರಿಯಾಗೇ ಇದೆ. ಸತ್ಯದ ವಿಚಾರಗಳನ್ನು ನಾವು ಮುಚ್ಚಿಡಬಾರ್ದು. ಒಂದು ಹೊಸ ಕಷ್ಟ ಬಂದಿದೆ ನಿಜ, ಆದರೆ ಕಷ್ಟಗಳನ್ನು ನಾವು ಸತ್ಯ ಮುಚ್ಚಿಟ್ಟು ಎದುರಿಸಬಾರ್ದು. ಕಷ್ಟನ ಎದುರಿಸೋಣ, ಕಷ್ಟಗಳನ್ನು ಎದುರಿಸಿದಷ್ಟು ನಾವು ಮಾಗುತ್ತೀವಿ. ಸುಖ ದಿನಗಳು ಇದ್ದು ಒಂದು ಕಾಲದಲ್ಲಿ ಚಿದಾನಂದಂಗೆ ಪೊಲೀಸ್ ಕೆಲಸ ಸಿಕ್ಕಿತ್ತು, ನಿವೇದಿತ ದೇವಾನಂದ ಮದುವೆ ಆಗಿದ್ದು, ಅವರಿಬ್ಬರೂ ಬಂದು ನಮ್ಮ ಜೊತೇಲಿ ಇದ್ದಿದ್ದು, ವಿಜಯಘೋಷ ಚಾನನ್ನು ಕೊಂಡ್ಕೊಂಡಿದ್ದು, ಅದರ ಜವಾಬ್ದಾರಿನ ನಿಷ್ಠೆಯಿಂದ ನಿರ್ವಹಿಸಿದ್ದು, ಅವೆಲ್ಲ ಸುಖ ದಿನಗಳು. ಅದೆಲ್ಲ ಮುಗಿದು ಕಾಲಚಕ್ರ ನಮ್ಮನ್ನು ಕಷ್ಟ ದಿನಗಳ ಹತ್ರ ತಂದು ನಿಲ್ಲಿಸಿದೆ. ಇದೇನು ಶಾಶ್ವತ ಅಲ್ಲ. ಕಾಲಚಕ್ರ ಉರುಳುತ್ತೆ, ಕಷ್ಟ ದಿನಗಳು ಹೋಗುತ್ತೆ, ಮತ್ತೆ ಸುಖ ದಿನಗಳು ಬರುತ್ತವೆ. ಹೆದರಬೇಡ ಶಾರದಾ, ಸತ್ಯ ನಮ್ಮನ್ನು ಕೈ ಬಿಡಲ್ಲ. ಖಂಡಿತ ನಮಗೆ ಬಂದಿರೋ ಕಷ್ಟಗಳು ಪರಿಹಾರ ಆಗುತ್ತವೆ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.